ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ JDS ಮತ್ತು BJP ಒಂದಾದರೆ ಸೊ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರೇ ಆಗಲಿ ಸೊ ಅಷ್ಟೊಂದು ಸುಲಭ ಆಗಲ್ಲ ಅನ್ನೋ ಮಾತಿದೆ. ಸರ್, ಎಲೆಕ್ಷನ್ನೇ ಫೈಟ್ ಇರುತ್ತೆ, ನೆಕ್ ಟು ನೆಕ್ ಅಂತ ಇರುತ್ತೆ. ನನ್ನ ಅನಾಲಿಸಿಸ್ 22 ಗೆಲ್ಬೋದು ಅಂತ ಇದೆ. ಸಮ್ವೇರ್ ಬಿಟ್ವೀನ್ ಭಾಳಷ್ಟು ಜನ 15-20 ಕಾಂಗ್ರೆಸ್ ಗೆಲ್ಲುತ್ತೆ ಅಂತಿದ್ದಾರೆ. ರಾಜಕಾರಣದಲ್ಲಿ ಗೆದ್ದ ಮೇಲೆ ಸನ್ಮಾನ ಸ್ವೀಕರಿಸಬಹುದು. ನನ್ನನ್ನು ಕೇಳ್ತಿದ್ರು, ನೀನು ಗೆಲ್ಲೋದೇ ಇಲ್ಲ ಅಂದ್ರು. ನಾನು ಹೇಳಿದೆ, ಗೆದ್ದ ಮೇಲೆ ನಾನು ಹೇಳ್ತೀನಿ ಹೆಂಗ್ ಗೆದ್ದೆ ಅಂತ. ಪೊಲಿಟಿಕಲಿ ಒಂದು ಸ್ಟ್ರಾಟಜಿ ಇರುತ್ತೆ ಸರ್, ಒಂದು ಚುನಾವಣೆ ನಾವು ಹೆಂಗೆ ಎದುರಿಸ್ಬೇಕು, ಹೆಂಗೆ ಗೆಲ್ಲಬೇಕು, ಅದನ್ನು ಫಾಲೋ ಮಾಡ್ತೀವಿ, ನಾವು ಗೆಲ್ತೀವಿ. ಗೆದ್ದ ಮೇಲೆ ನಿಮ್ಮ ಸ್ಟುಡಿಯೋಗೆ ಬರ್ತೀನಿ. ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾರೇ ಕ್ಯಾಂಡಿಡೇಟ್ ಆಗಲಿ ಸೊ ಅದು ಕಾಂಗ್ರೆಸ್ ಗೆದ್ದೇ ಗೆಲ್ತಾರೆ? ಕನ್ಫರ್ಮ್. ಸುಧಾಕರ್ ಅವರೇನೋ ಮೊನ್ನೆ ಒಂದು ಮಾತು ಹೇಳಿದ್ರು, ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಸಲ್ಲಿ ಕತ್ತೆ ನಿಂತರೂ ಗೆಲ್ಲುತ್ತೆ ಅಂತ. ಈ ಸ್ಟೇಟ್ಮೆಂಟ್ ಬಿಡಿ, ಆ ಲೆಕ್ಕಕ್ಕೆ ನಮ್ಮ ಕಾಂಗ್ರೆಸ್ ಸಿಂಬಲ್ ತಾಕತ್ತು ಅಂತ ಗೊತ್ತಿದೆಯಾ? ಬಿಡಿ, ನನ್ನ ಕತೆ ಬಿಡಿ. ಆಯ್ತಪ್ಪ ಸುಧಾಕರ್, ನೀನು ಕತ್ತೆನೂ ನಿಂತರೂ ಗೆಲ್ಲುತ್ತೆ ಅಂತ. ಆ ಲೆಕ್ಕಕ್ಕಿಲ್ಲಿ ಕಾಂಗ್ರೆಸ್ ಸಿಂಬಲ್ ಗ್ರೇಟ್ ಅನ್ನೋದು ಆತ್ಮಿಗೆ ಇನ್ನರು ಗೊತ್ತಿದೆಯಾ? ಸರ್, ಪಾರ್ಟಿ ಸಿಂಬಲ್ ದೊಡ್ಡದು ಸರ್. ನಾನು ಇವತ್ತು ಒಪ್ಕೊತೀನಿ, ಬಿಕಾಸ್ ಆಫ್ ಪಾರ್ಟಿ ಸಿಂಬಲ್ ಐ ಬಿಕೇಮ್ ಎನ್ MLA. ಈಗ ತಾನೇ ನೀವು ಹೇಳ್ತಾ ಇದ್ರಿ, ನಾನು ಒಂದು MLA ಆಗಿದ್ದೆ, ನಂದು ಒಂದು ದೊಡ್ಡ ಸಾಧನೆ, ನನಗೆ ಇದೊಂದೇ ಸಾಕು, ಖಂಡಿತ ಮಾಡ್ಕೊಂಡು ಇರ್ತೀನಿ. ಹಾಗಾದ್ರೆ ಪ್ರದೀಪ್ ಈಶ್ವರ್ ಅವರು ಮಹತ್ವಾಕಾಂಕ್ಷಿ ಅಲ್ವಾ? ರಾಜಕೀಯ ಮಹತ್ವಾಕಾಂಕ್ಷಿ ಅವ್ರಿಗಿಲ್ವಾ? ನನಗೆ ಒಳ್ಳೇದು ಮಾಡಬೇಕು ಅನ್ನೋದಿದೆ ರಾಜಕೀಯದಲ್ಲಿ. ಇದಾಗು ಬೋರ್ಡ್ ತಗೋ ಅಂಥದ್ದು ಖಂಡಿತವಾಗೂ ಇಲ್ಲ. ನನ್ನ ಲೈಫ್ ಟೈಮ್ ಸಕ್ಸಸ್ ಇದು, ನಾನು ಒಪ್ತೀನಿ. ನಾನು ಯಾವತ್ತೂ ಬಾಯಿ ಬಿಟ್ಟು ಕೇಳಲ್ಲ ಸರ್, ಮಿನಿಸ್ಟರ್ ಪೋಸ್ಟ್ ಕೊಡಿ ಅಂತ, ಬೋರ್ಡ್ ಕೊಡಿ ಅಂತ ಕೇಳಲ್ಲ. ನನ್ನ ಪಕ್ಷದ ಕೆಲಸ ಮಾಡ್ತೀನಿ. ನಮ್ಮ ಸೀನಿಯರ್ಸ್ಗೆಲ್ಲ ಅಧಿಕಾರ ಸಿಗಬೇಕು, ನನ್ನ ಆಸೆ ಇಷ್ಟೇ. ಸೊ ಈ DK ಶಿವಕುಮಾರ್ ಅವರನ್ನು ಮತ್ತು ಸಿದ್ದರಾಮಯ್ಯ ಅವರನ್ನು ಈ 7-8 ತಿಂಗಳಲ್ಲಿ ತುಂಬ ಹತ್ತಿರದಿಂದ ನೀವು ನೋಡಿದ್ದೀರಿ. ಸೊ ಇಬ್ಬರ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು? ಸರ್, ಸಿದ್ದರಾಮಯ್ಯ ಸಾಹೇಬರು ನನ್ನ ಏನಪ್ಪ ಲೀಡರ್ ಅನ್ನೋದು, ನಮ್ಮ DK ಸಾಹೇಬರು ಏನೋ ಹೀರೋ ಅನ್ನೋದು ನನ್ನ. ಅವ್ರು ನನಗೆ ಹಿಂಗೆ ಕರೆಯೋದು, ನೀವು ಬೇಕಾದ್ರೆ ಎಲ್ಲಾದರೂ ಇದು ಮಾಡಿ. ಹೋಗಿದ ತಕ್ಷಣ ಪ್ರೀತಿಯಿಂದ ಮಾತಾಡ್ತಾರೆ, ಏನೋ ಏನು ಬೇಕು ಅಂತಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಷ್ಟೇ, DK ಸಾಹೇಬರು ಅಷ್ಟೇ. ಭಾಳ ಈಗ ನಾನು ಇನ್ಸ್ಟಿಟ್ಯೂಷನ್ ವಿಚಾರವಾಗೂ CM ಸಾಹೇಬರು DCM ಸಾಹೇಬ್ರ ಹತ್ರ ಹೋಗಿದ್ದೆ, ಸರ್ ಹಿಂಗೆ PU ಕಾಲೇಜ್ ಮಾಡ್ತಿದ್ದೀನಿ, ಸ್ವಲ್ಪ ಪರ್ಮಿಷನ್ಗೆಲ್ಲ ಹಾಕ್ಕೊಂಡಿದ್ದೀನಿ ಅಂತ. ಅಲ್ಲೇ ಆಫೀಸರ್ಸ್ನ ಕರೆಸಿದ್ರು. ನನ್ನದು ಎಕ್ಸಾಂಪಲ್ಲು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರನೂ DK ಸಾಹೇಬ್ರ ಹತ್ರ ನಾನೊಂದು CA ಸೈಟ್ಗೆ ಅಪ್ಲೈ ಮಾಡಿದ್ದೆ. ಅಂದರೆ 100% ಸರ್ ಸ್ವಲ್ಪ ಸ್ಪೀಡಪ್ ಮಾಡಿಕೊಡಿ ಅಂತ ಕೇಳಿದೆ. ಅಲ್ಲೇ ಆಫೀಸರ್ಸ್ನ ಕರೆದು PDA ಕಮಿಷನರ್ಗೆ ಡೈರೆಕ್ಷನ್ ಕೊಟ್ಟು, ಹುಡುಗನಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಮಾಡಿಕೊಡಿ ಅಂದರು. ಇದೆಲ್ಲ ಪ್ರೀತಿ ಇದ್ರೇ ಆಗುತ್ತಲ್ವಾ? ಪ್ರೀತಿ ಇದ್ರೇ ಆಗುತ್ತಲ್ಲ. ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರೋ ನಾಯಕರನ್ನ ಮುಟ್ಟಾಳ್ರು ಬಾಯ್ಕ್ ಬಂದಾಗ ಮಾತಾಡಿದ್ರೆ ಸುಮ್ಮನೆ ಇರೋಕ್ಕಾಗುತ್ತಾ? ಮುಂದಿನ 5 ವರ್ಷಗಳಲ್ಲಿ, ಈಗ ಆಲ್ರೆಡಿ 8 ತಿಂಗಳಾಗಿದೆ ನಿಮಗೆ, ಸೊ ನಿಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೊ ಯಾವ ರೀತಿ ಅದನ್ನು ಒಂದು ಮಾಡೆಲ್ ಕಾನ್ಸ್ಟಿಟ್ಯೂನ್ಸಿ ಮಾಡಲಿಕ್ಕೆ ನಿಮ್ಮ ಹತ್ರ ಪ್ಲ್ಯಾನ್ ಇದೆ? ಬ್ರ್ಯಾಂಡ್ ಚಿಕ್ಕಬಳ್ಳಾಪುರ ಸರ್, ನಾನು ಟೆಕ್ನಾಲಜಿನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಜನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನೊಂದು ಆ್ಯಪ್ ಇಟ್ಟಿದ್ದೀನಿ, ಈಗ ಸಪೋಸ್ ಒಂದು ಆ್ಯಪ್ ಇಟ್ಕೊಂಡಿದ್ದೀನಿ ನಾನು. ಈಗ ನಾನು ಇದುವರೆಗೂ ಆ್ಯಂಬುಲೆನ್ಸಲ್ಲಿ ಎಷ್ಟು ಜನಕ್ಕೆ ಸರ್ವಿಸ್ ಕೊಟ್ಟಿದ್ದೀನಿ? ಸಪೋಸ್ ಫಾರ್ ಎಕ್ಸಾಂಪಲ್, ಚಿಕ್ಕಬಳ್ಳಾಪುರ ಟೌನಿಂದ 181 ಜನ, ಅದರಲ್ಲಿ ಮೇಲ್ಸ್ 125, ಫೀಮೇಲ್ಸ್ 56, ಯಾವ್ಯಾವ ಬೂತಿಂದ ನಾನು ಅವ್ರಿಗೆ ಸರ್ವಿಸ್ ಕೊಟ್ಟಿದ್ದೀನಿ ಒಂದು, ಮತ್ತು ಯಾವ್ಯಾವ ಬೂತಲ್ಲಿ ಫಾರ್ ಎಲೆಕ್ಷನ್ಸ್ ಅಂದ್ಕೊಳ್ಳಿ, ಯಾವ್ಯಾವ ಬೂತಲ್ಲಿ ನನಗೆ ಎಷ್ಟು ಓಟ್ ಬಂದಿದೆ, ಮತ್ತು ಲೀಡರ್ಸು ನೋಡಿ, ಯಾವ್ಯಾವ ಊರಲ್ಲಿ ನನ್ನ ಲೀಡರ್ಸ್ ಯಾರು ನೋಡಿ, ಮೇಜರ್ ಲೀಡರ್ಸು 1142 ಜನ, ಅವ್ರ ಊರು, ಅವ್ರ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು, ಯೂತ್ ಲೀಡರ್ಸು, ನನ್ನ ಸೀನಿಯರ್ ಲೀಡರ್ಸು. ಟೆಕ್ನಾಲಜಿ ನನಗೆ ಗೊತ್ತಿರಲ್ಲ ಸರ್, ಈಗ ಒಂದು ಊರಿಗೆ ಹೋಗ್ತೀನಿ, ನೀವಲ್ಲಿ ಸೀನಿಯರ್ ಲೀಡರ್ ಇರ್ತೀರ, ನನಗದು ಕಮ್ಯುನಿಕೇಷನ್ ಗ್ಯಾಪ್ ಆಗಿ ನಾನು ನಿಮ್ಮನ್ನು ಸರಿಯಾಗಿ ಮಾತಾಡಲಿಲ್ಲ ಅಂದರೆ. ಸೊ ಇದನ್ನೆಲ್ಲ ವರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಊರಿಗೆ ಬಂದಾಗ ಅರ್ಥ ಆಗುತ್ತೆ, ಓ ಇಂಥ ಊರಿಗೆ ಹೋಗ್ತಾ ಇದ್ದೀನಿ, ಆ ಹೆಣ್ಣನ್ನು ಫಸ್ಟ್ ಮಾತಾಡಬೇಕು, ಅವ್ರೊಂದು 30 ವರ್ಷದಿಂದ ಪಾರ್ಟಿ ಕೆಲಸ ಮಾಡಿದ್ದಾರೆ. ಇದನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಹೋಗ್ತೀನಿ.